ಈಗ ನೀವು ಧನಂಜಯ್ ಸರ್ ಜೊತೆ ಆಕ್ಟ್ ಮಾಡಿದ್ರೆ ಅವ್ರ ಜೊತೆ ತುಂಬಾ ದಿನಗಳನ್ನ ಕಳೆದಿರ್ತೀರ, ಹೋಗಕ್ಕಿಂತ ಮುಂಚೆ ಒಂದ್ಸಲಿ ನಿಜವಾಗ್ಲೂ ನೀವು ಮಿಮಿಕ್ರಿ ಆರ್ಟಿಸ್ಟ್ ಆಗಿದ್ದಲ್ಲಿ ಧನು ಅರ್ಧ ಒಂದು ವಾಯ್ಸ್ ಮಾಡ್ಬಿಡಿ ನೋಡೋಣ. ಮಾಡ್ತೀರಿ ಇದ್ಯಾವಾಗ ಮಾತಾಡಿದ್ರು? ಓ ಇನ್ನ ಸ್ಟಾರ್ಟ್ 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 ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಓಡಿ ತಿನ್ನಿಸೋಬೆ ಅಂಕಲ್ನ ಓಡಿ ತಿನ್ನಿಸೋಬೆ ನೋಡಿದ್ರ ಪಕ್ಕತ್ತನೆ ಓಡಿತೀನಿ ಸಂತು ತೂಕಾಲಿನ ಓಡದೆ ಓಡಿತೀನಿ ಸಂತು ಅಂತ ಧನು ಅವ್ರ ಮೈಂಡ್ ವಾಯ್ಸ್. ಸಂತು ಪ್ಲೀಸ್ ನೀವ್ ಆಕ್ಟಿಂಗ್ ಶುರು ಮಾಡಿ, ದಯವಿಟ್ಟು ಮಿಮಿಕ್ರಿ ಮಾತ್ರ ಮಾಡಬೇಡಿ. ಸಾರಿ ಸಾರಿ ಮೇಡಮ್, ನಾನು ಮಿಮಿಕ್ರಿ ಏನಾದ್ರೂ ಮಾಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಪಡೋ ಒಂದು ಹೃದಯ ಅಂದ್ರೆ ಅದು ನಮ್ಮ ಮೇಡಮ್. ಜೀ ಕನ್ನಡ ಸ್ಟೇಜ್ ಅಲ್ಲಿ ನಿಂತ್ಕೊಂಡ್ರು ಖುಷಿ ಪಡ್ತಾರೆ, ಎಲ್ಲೋದ್ರೂ ಖುಷಿ ಪಡ್ತಾರೆ. ಮೇಡಮ್ಗೋಸ್ಕರ ಇನ್ನಷ್ಟು ಮಿಮಿಕ್ರಿನ ಕಲಿತೀನಿ. ಈ ಟೈಮಲ್ಲಿ ನನಗೊಂದು ಡೈಲಾಗ್ ನೆನಪಾಯ್ತು. ಏನು? ಓ ಭ್ರಮೆ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಥ್ಯಾಂಕ್ ಯು ಸಂತು, ಒಳ್ಳೆದಾಗ್ಲಿ, ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ. ಒಂದೇ ಒಂದು ಮಾತಿರಿ, ನಮ್ಮ ಧನು ಅಣ್ಣ, ಅದಿತಿ ಮೇಡಮ್, ನಮ್ಮ ಡೈರೆಕ್ಟರ್ ಕುಶಲ್ ಅಣ್ಣ, ನಮ್ಮ ಪ್ರೊಡ್ಯೂಸರ್ ಶ್ರೀಹರಿ ಸರ್, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಯಾಕಂದರೆ ನಮ್ಮಂತ ಪುಟ್ಟ ಕಲಾವಿದರನ್ನ ಇಂಥ ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸಿ ನಮ್ಮೆಲ್ರಿಗೂ ಒಂದು ಒಳ್ಳೆ ಅವಕಾಶ ಕೊಟ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರ. ಅದೊಂದು ಟೀಮ್ ಆಗಿರಲಿಲ್ಲ, ಒಂದು ಫ್ಯಾಮಿಲಿ ಆಗಿತ್ತು. ಲವ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸಿನಿಮಾ ಸೂಪರ್ ಓಪರ್ ಇಟ್ಟಾಗಲಿ, ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿನಿಮಾ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದ್ರೆ ಎಲ್ಲ ಕಡೆ ನಿಮ್ಮ ಮನೆಯವ್ರಿಗೆ, ನೆಂಟರಿಗೆ, ಬಂಧು ಬಳಗು ಎಲ್ಲರಿಗೂ ಹೇಳಿ ಥಿಯೇಟ್ರಿಗೆ ಜನ ಕರ್ಕೊಂಬನಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಜಮಾಲಿ ಗುಡ್ಡ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.